ಪ್ರವಾಸ 11ನೇ ವರ್ಷದ ಒಂದು ಮಹಾರಾಷ್ಟ್ರ ಪ್ರವಾಸ ಒಂದು ಅಷ್ಟು ಹೆಸರಲ್ಲ ಹುಡುಕೊಂಡು ಬರೋದು ಎಲ್ಲ ಜಬದ್ರಿ ಮ್ಯಾಗ ದೊಡ್ಡ ದೊಡ್ಡ ದೇವಸ್ಥಾನ ಇರ್ತಾವೆ ಬರ್ಬೋದು, ಒಂದು ಒಂದು ಹುಡುಗ ಕದಿರ್ತಾವ, ಯಾರೋ ಏನೋ ಒಂದು ಸಮಸ್ಯೆ ಆಗಿರ್ತಾವೆ. ಹೀಗಾಗಿ ಜಬದ್ರಿಯಿಂದ ಸುರಕ್ಷಿತವಾಗಿ ನಮ್ಮ ಊರಿಗೆ ಗಜೇಂದ್ರ ಹೇಳೋದ್ರಿಂದ ಅಲ್ಲೊಂದು 4 ದಿವಸ ಪ್ರವಾಸವಾಗಿ ಬರ್ಬೋದು. ಧನ್ಯವಾದಗಳು. ಎಲ್ಲ ರೀತಿಯಿದ್ದ ಎಲ್ಲ ದೇವಸ್ಥಾನನೂ ನಾವು ಚೆನ್ನಾಗಿ ನೋಡ್ಕೊಂಡು ಬಂದಿದ್ದೀವಿ. ಇದೇ ರೀತಿನ ವರ್ಷ ವರ್ಷ ಇಷ್ಟೇ ಪ್ರವಾಸ ನಡೆಸಿಕೊಂಡು ಹೋಗಲಿ. ಬಸವೇಶ್ವರಿಗೆ ಧನ್ಯವಾದಗಳು. ಈ ಧಾರ್ಮಿಕ ಸಮಾರಂಭವನ್ನು ಈ 11 ವರ್ಷದಿಂದ ನಡೆಸುವಂತ ಬಂದಿರ್ತಾರೆ ಅದರು ಯಾವ್ದಾರು ಬಸವೇಶ್ವರ. ಈ ವರ್ಷ ನಮಗೆ ಒಳ್ಳೆ ರೀತಿಯಿಂದ 4 ದಿನಗಳ ಒಂದು ನಿಮಿಷ ತಡ ಇಲ್ಲದೆ ಎಲ್ಲರೂ ಶಾಂತರಿಂದ ನಮ್ಮನ್ನೆಲ್ಲರೂ ಕಾಕೊಂಡು ನಮ್ಗೆ ದೇವರ ದರ್ಶನ ಮಾಡಿಕೊಂಡು ಬಂದಿರ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಧಾರ್ಮಿಕ ಪ್ರವಾಸ ಮಾಡೋದ್ರಿಂದ ಕೇವಲ ದೇವರು ಎಲ್ಲ ನಮ್ಮವರೆಗೂ ಇರ್ತಾವೆ, ಎಲ್ಲ ಊರಿಗೂ ಅದೇ ದೇವರು ಇರ್ತಾವೆ. ಆ ದೇವರುಗಳಲ್ಲಿ ಏನು ಸಿಗ್ತೈತೆ ಅಂದ್ರೆ ಈ ದೇವರುಗಳನ್ನು ಹೆಂಗೆ ಕಟ್ತಾರ, ಹೆಂಗೆ ಮಾಡ್ತಾರ, ಮತ್ತು ನಮ್ಮ ದೇಶ ನಮ್ಮ ನಾವು ಪ್ರವಾಸ ಮಾಡೋದ್ರೆ ಜಾಗ ಆಗೈತೆ ಅಂಥವಂಥವೆಲ್ಲ ಎಲ್ಲ ತಿಳ್ಕೊಳಕ್ಕೆ ಧಾರ್ಮಿಕ ಪ್ರವಾಸ ಮಾಡೋದು ನನ್ನ ಇಚ್ಛೆ. ನಾವು ಕೇವಲ ನಾನು ದೇವರ ದರ್ಶನಕ್ಕಂತ ಭಾಳ ಬರೋಲ್ಲ. ಈ ಊರಾಗ ಏನು ತಪ್ಪು ಅಂದ್ರೆ ನಮ್ಮ ಊರಿಗೆ ಏನು ತಪ್ಪು, ಈ ಊರಾಗ ಎಲ್ಲ ಹೋದ್ರೆ ಆ ಊರಾಗ ಎಲ್ಲ ಹೋದ್ರೆ ಈ ಊರು ತುಂಬ ಎಲ್ಲ ಅದಕ್ಕಂದ್ರೆ ಸೃಷ್ಟಿ ಮಾತ್ರ ಒಂದು ಗತಿ ಹಂಗಿರೋದಿಲ್ಲ. ಬಿಜಾಪುರ ಸಿಕ್ಕ ಬಂದು ಬಂದು ಎಲ್ಲಿ ಜಾಗ ಇರ್ತೀನಿ ನೋಡಿ ನೀವು. ಇಲ್ಲಿಂದ ಬಂದು ಕೊಳ್ಳೆ ಅಷ್ಟಿತ್ತು, ಇಲ್ಲಿ ಗುಡ್ಡಿದ್ದು ಅಂತ ಕೊಳ್ಳೆಗಳು ನೋಡೋದಕ್ಕೆ ಸೌಭಾಗ್ಯ ಈ ಪ್ರವಾಸ ಸಿಗುತ್ತೆ ನನ್ನ ಅನಿಸಿಕೆ. ಅಷ್ಟನ್ನು ಮಾಡ್ತೀನಿ ಎಲ್ಲರಿಗೂ ಸರ್ವರಿಗೂ ನನ್ನ ನಮಸ್ಕಾರಗಳು, ನಮಸ್ಕಾರ. 4 ದಿನಗಳ ಧಾರ್ಮಿಕ ಪ್ರವಾಸ, ಈ ಯಶಸ್ವಿ 11ನೇ ವರ್ಷದ ಪ್ರವಾಸ. ಯಾಕಂದ್ರೆ ಪ್ರವಾಸ ಮಾಡೋದರಿಂದ ಏನಂದ್ರೆ ಹೊರಗಲ ಪ್ರಪಂಚದ ಜ್ಞಾನ ಮತ್ತು ಬೌದ್ಧಿಕ ಮಟ್ಟ ಭೌಗೋಳಿಕವಾಗಿ ಮತ್ತು ಭೂಮಿಯಲ್ಲಿ ಇರ್ತಕ್ಕಂಥ ಗಿಡ ಮರ ಅಲ್ಲಿ ಬೆಳ್ತಕ್ಕಂಥದ್ದು, ನಾವು ಬೆಳ್ತಕ್ಕಂಥದ್ದು, ಅಲ್ಲಿದ ಒಂದು ವಾತಾವರಣ, ನಮ್ಮಲ್ಲಿ ವಾತಾವರಣ ಮತ್ತು ಪರಿಸರ, ಅಲ್ಲಿಯ ಜನಗಳ ಒಂದು ನಡವಳಿಕೆ, ನಮ್ಮ ನಡವಳಿಕೆಗೆ ಎಲ್ಲದೂ ತಿಳಿಯುತ್ತೆ. ಮತ್ತು ಮಾನಸಿಕ ನೆಮ್ಮದಿ, ಒಂದು ಈ ಸಂಸಾರದಲ್ಲಿ ಜಂಜಾಟದಲ್ಲಿ ನಾವು ಸಿಲುಕಿ ಪ್ರತಿನಿತ್ಯ ನಾವು ಏನಂದ್ರೆ ಒಂದು ತೊಳಲಾಟದಾಗ ಇರ್ತೀವಿ. ಇಂಥ ಸಂದರ್ಭದಾಗ ನಾವು 4 ದಿನ ಪ್ರವಾಸ ಮಾಡಿದ್ರೆ ಅದನ್ನು ನೆನೆಸ್ಕಂದ್ರೆ ಯಾಕಂದ್ರೆ ನಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ. ಇಲ್ಲಿ ಏನು ನಡೆದತ್ತೆ ಅನ್ನೋದು, ಅಲ್ಲಿ ಒಳ್ಳೆಯದು ನಡೆಯುತ್ತೆ ಅಂತಂದ್ರೆ ಅದು ನಮ್ಮ ಅದನ್ನು ನೋಡಿ ನಾವು ಕಲಿಬಹುದು ಅನ್ನೋ ಒಂದು ಉದ್ದೇಶ ಈ ಪ್ರವಾಸದ ಉದ್ದೇಶ ಐತಿ. ಇದರಂತ ಮುಂದುವರೆದ ಸತತವಾಗಿ ಈಗ ನಡೀಲಿ ಅಂತೇಳಿ ನಾವು ಇಲ್ಲಿ ಧಾರ್ಮಿಕ ಪ್ರವಾಸ ಮಾಡಿದಂಥ ಎಲ್ಲ ದೇವಾನ ದೇವತೆಗಳ ಆಶೀರ್ವಾದ ನಮ್ಮ ಮ್ಯಾಲೆ ಇರಲಿ. ಸುಖದಿಂದ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಪ್ರಯಾಣ ಮಾಡಿಸಿ ಮತ್ತು ಎಲ್ಲ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಅವರಿಗೆ ಬಸಯ್ಯ ಸ್ವಾಮಿಯವರಿಗೆ ನಾವು ಧನ್ಯವಾದಗಳು. ಸಾಯಂಕಾಲದ ಶುಭಾಶಯಗಳು. ಈ 4 ದಿನಗಳ ಧಾರ್ಮಿಕ ಪ್ರವಾಸ ಯಶಸ್ವಿಯಿಂದ 11ನೇ ವರ್ಷದಿಂದ ಯಶಸ್ವಿಯಾಗಿ ಬಂದಿರ್ತೇವೆ. ಇಲ್ಲಿವರೆಗೂ ಬಂದಂಥ ಎಲ್ಲ ಅವರು ಪ್ರವಾಸದ ಮಾಡಿದಂಥ ವ್ಯಕ್ತಿಗಳು ಮತ್ತು ಆ ನಂತರ ನೋಡಿದಂಥ ಸ್ಥಳಗಳು ಅವರನ್ನು ಪ್ರತಿ ವರ್ಷ ಬೇರೆ ಬೇರೆ ಹೋಗಿರ್ತಾರೆ. ಅವ್ರು ನೋಡಿದ್ದು ನಮ್ಮ ಧಾರ್ಮಿಕ ಹಿಂದಲೂ ಹಿಸ್ಟ್ರಿ ಪ್ರಕಾರ ಇತಿಹಾಸನ ನಾವು ಅಲ್ಲಿ ನಮ್ಮ ಊರಾಗ ನೋಡೋದಾಗಲ್ಲ. ಎಲ್ಲ ಇತಿಹಾಸ ನಮ್ಮ ಗ್ರಾಮೀಣದಾಗಿದ್ದು ನಮ್ಮ ದೇಶದಾಗಿದ್ದು ನಾವು ನೋಡಬಹುದು. ಪ್ರವಾಸಕ್ಕೆ ಹೋದ್ರೆ ಧಾರ್ಮಿಕ ಪ್ರವಾಸಕ್ಕೆ ಹೋದ್ರೆ ಹೋಗ್ಲಿಲ್ಲ ಅಂದ್ರೆ ಹಳ್ಳಿಯಾಗ ಕೂತ್ರೆ ನಾವೇನು ನೋಡಂಗಿಲ್ಲ. ಹಿಂಗಾಗಿ ಇನ್ನೊಬ್ರು ಬಿಟ್ಟು ನಾವು ತೋರಿಸ್ಕೊಂಡು ಬರ್ಬೇಕೆಂದು ತಮ್ಮಲ್ಲಿ ನಾವು ಬೇಡ್ಕೊಂತೀನಿ. ಮತ್ತು ತೋರಿಸಿ ಬಂದಂತ ಬಸಯ್ಯರಿಗೂ ಮತ್ತು ಎಲ್ಲ ಇವ್ರಿಗೂ ಧನ್ಯವಾದಗಳು ಹೇಳುತ್ತಾ ಒಂದು ಈ ಧಾರ್ಮಿಕ ಪ್ರವಾಸವನ್ನು ನಾವು ಮೊದಲಿಗೆ ಪರಿಚಯ ಮಾಡಿದ್ದೀವಿ. ಧಾರ್ಮಿಕ ಪ್ರವಾಸ ನಡೆಸಿಕೊಟ್ಟವ್ರು ಯಾರು ಅಂತ ಬಹುಶಃ ಅಂದ್ರೆ ನಮ್ಮ ಧಾರ್ಮಿಕದಲ್ಲಿ ಒಂದು ಗೌರ್ಮೆಂಟ್ ಗಾಡಿ ಹೋಗ್ತಾರೆ, ಈಗ ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ, ಈಗ ಹೋಗ್ತಾರೆ ಮಂಗಳೂರು ಹೋಗ್ತಾರೆ. ಈ 4 ದಿನ ಪ್ರವಾಸದಲ್ಲಿ ಅತ್ಯುನ್ನತವಾದ ದೂರದ ಪ್ರವಾಸ